तोर्स विस्तार न्यूज कलकळि समस्या मूलदिंदले समस्या बगेहरिसुव परिकल्पने वीक्षक वरदिगार आत्मरक्षणे प्रतियोब्बरिगू अगत्य आदरे कराटे जूडो बड़वर मक्कळिगे हेगे कैगेटकबेकु हेळि इंतह मक्कळिगागिने उचित साहस तरबेती नीडो कार्यक्रमवन्न जगदीश एन्नुवरु माड्ता इद्दारे बेंगळूरिन नेलमंगल तालूकिन विश्वेश्वरपुरद जगदीश मार्शल आर्ट्स परिणत कळेद 10 वर्षगळिंद तरबेती शाखे आरंभिसि कराटेयन्न बेळेसुत्तिरो इवरु एरडु सरकारी शाला मक्कळिगे उचितवागि ट्रेनिंग अन्नु कोड्ता इद्दारे ई साधकन बग्गे नम्म वीक्षक वरदिगारति ज्योति स्पेशल रिपोर्ट माडिद्दारे बन्नि नावु हागिद्रे ई वरदियन्न नोड्कोंडु बरोण नमस्कार ನನ್ನ ಹೆಸರು ಜ್ಯೋತಿ ನಾನು ನೆಲಮಂಗಲ ನಿವಾಸಿ ಇಂದು ನಾನು ನಿಮಗೆ ವಿಶೇಷವಾದ ವ್ಯಕ್ತಿಯನ್ನು ಪರಿಚಯಿಸಲು ಇಲ್ಲಿದ್ದೇನೆ ಅವರು ಮಾರ್ಷಲ್ ಆರ್ಟ್ಸ್ ನಲ್ಲಿ ತುಂಬಾ ಅತಿಯಾದ ಸಾಧನೆಗಳನ್ನು ಮಾಡಿದ್ದಾರೆ ಬನ್ನಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ನಿಮ್ಮ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಖಂಡಿತವಾಗಿ ನನ್ನ ಹೆಸರು ಜಗದೀಶ್ ಅಂತ ಹೇಳಿಬಿಟ್ಟು ಸೊ ಈ ಸುಮಾರು 22 ವರ್ಷಗಳಿಂದ ನಾನು ಈ ಮಾರ್ಷಲ್ ಆರ್ಟ್ಸ್ ಮತ್ತೆ ಕರಾಟೆನ ತರಬೇತಿ ಮಾಡ್ತಾ ಬಂದಿದ್ದೀನಿ ಸೊ ಆಲ್ಮೋಸ್ಟ್ ನಾನು ಮೊದಲ ಬಾರಿಗೆ 1996 ರಲ್ಲಿ ತರಬೇತಿಯನ್ನು ಪ್ರಾರಂಭ ಮಾಡಿದ್ದು ಅದಾದ ನಂತರ ನಾನು 2017 ರಲ್ಲಿ ಫಸ್ಟ್ ಟೈಮ್ ಸೌತ್ ಕೊರಿಯಾಗೆ ಹೋಗಿ ಈ ಭಾರತವನ್ನು ರೆಪ್ರೆಸೆಂಟ್ ಮಾಡಿ ಅಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಮತ್ತೆ ಸ್ವದೇಶಕ್ಕೆ ಹಿಂದಿರಿದ ನಂತರ ಹಲವಾರು ಕಡೆ ಬ್ರಾಂಚಸ್ ಅನ್ನು ಮಾಡಿದ್ದೀನಿ ಸೋ ಇದುವರೆಗೂ ನನ್ನ ಅಂಡರಲ್ಲಿ 65 ರಿಂದ 70 ಜನ ಮಕ್ಕಳಿಗೆ ನಾನು ನ್ಯಾಷನಲ್ಸ್ ಗೆ ಕರ್ಕೊಂಡು ಹೋಗಿದ್ದೀನಿ ಸೋ ಅದೇ ತರ ನಾವು ನೆನಮಂಗಲ ಸುತ್ತಮುತ್ತ ಸುಮಾರು 8 ಬ್ರಾಂಚ್ ಗಳಲ್ಲಿ ನಾವು ಕ್ಲಾಸಸ್ ಅನ್ನು ಓಪನ್ ಮಾಡಿದೀವಿ ಅದೇ ರೀತಿ ಕೆಲವೊಂದು ಬ್ರಾಂಚ್ ಗಳಲ್ಲಿ ವಿಶೇಷವಾಗಿ ಉಚಿತವಾಗಿ ತರಬೇತಿಯನ್ನು ಸಹ ನೀಡ್ತಾ ಇದ್ದೇವೆ ಅದರಲ್ಲಿ ಕೆಲವರಿಗೆ ಈಗ ಉದಾಹರಣೆಗೆ ಮಾರ್ಷಲ್ ಆರ್ಟ್ಸ್ ಅನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಬಡ ಮಕ್ಕಳಿಗೆ ಉಚಿತವಾಗಿ ಹೇಳಿಕೊಡ್ತಾ ಇರುವಂತ ಜಗದೀಶ್ ಅವರನ್ನ ಮಾತಾಡಸೋಣ ಜಗದೀಶ್ ಅವರೇ ನಮಸ್ಕಾರ ಸರ್ ನಮಸ್ತೆ ಸರ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಉಚಿತವಾಗಿ ಹೇಳಿಕೊಡ್ತೀರಾ ಅಥವಾ ಕೆಲವು ಜನಕ್ಕೆ ಮಾತ್ರ ಉಚಿತವಾಗಿ ಹೇಳಿಕೊಡ್ತೀರಾ ಸರ್ ಕಲಿಕೆ ಆಸಕ್ತಿ ಇರತಕ್ಕಂತ ಎಲ್ಲಾ ಮಕ್ಕಳಿಗೂ ನಾವು ನಮ್ಮ ಸಂಸ್ಥೆ ಯಾವಾಗಲೂ ತೆರೆದ ಬಾಗಿಲಾಗಿರುತ್ತೆ ಓಕೆ ಇರೋಕಂತ ಆಸಕ್ತಿಗಳು ಅದರಲ್ಲಿ ಬಹಳ ಬಡತನದಿಂದ ಬಂದಿರತಕ್ಕಂತ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಹೇಳಿಕೊಡ್ತಾ ಇದ್ದೀವಿ ಸರ್ ನಿಮಗೆ ಯಾವ ಯಾವ ತರಬೇತಿ ಆಗಿದೆ ಸರ್ ನೀವು ಯಾವ ಯಾವ ಬೆಲ್ಟ್ ಗಳನ್ನು ಪಡೆದಿದ್ದೀರಿ ಅಂತ ಆ ಸರ್ ಸರ್ ನಾನು 1994 ರಿಂದ ನಾನು ಈ ಕರಾಟೆ ತರಬೇತಿಯನ್ನು ಪ್ರಾರಂಭ ಮಾಡಿದೆ ಓಕೆ 2005 ನೇ ಇಸ್ವಿಗೆ ನಾನು ಬ್ಲಾಕ್ ಬೆಲ್ಟ್ ಅನ್ನು ಪಡೆದುಕೊಂಡೆ ಸರ್ ಬೇರೆ ಬೇರೆ ನೀವು ಬೇರೆ ಹೊರದೇಶಗಳಲ್ಲೂ ತರಬೇತಿಯನ್ನು ಪಡೆದುಕೊಂಡಿದ್ದೀರಿ ಅಂತಲ್ಲ ಆ ಸರ್ ಆ ಸರ್ ನಾವು ಲಾಸ್ಟ್ ಟೈಮ್ ಇಂಡೋನೇಷ್ಯಾಗೆ ಹೋಗಿದ್ವಿ ಮಕ್ಕಳನ್ನ ಕರ್ಕೊಂಡ್ವಿ ಅಲ್ಲಿ ತರಬೇತಿಯನ್ನು ಪಡ್ಕೊಂಡೆ ಅಂದ್ರೆ ಟಂಕಾಕ್ ಸೆಲೆಕ್ಟ್ ಅಂತಕ್ಕಂಥದ್ದು ಒಂದು ಮಾರ್ಷಲ್ ಆರ್ಟ್ಸ್ ಓಕೆ ಟ್ರೆಡಿಷನಲ್ ಮಾರ್ಷಲ್ ಆರ್ಟ್ಸ್ ನಾವು ಬೇಸಿಕಲಿ ಕರಾಟೆ ಆದ್ರೂ ಸಹ ಟಂಕಾಕ್ ಸೆಲೆಕ್ಟ್ ಒಂದು ಮಾರ್ಷಲ್ ಆರ್ಟ್ಸ್ ಅನ್ನು ನಾವು ತೆಗೆದುಕೊಂಡ್ವಿ ಇದು ಟ್ರೆಡಿಷನಲ್ ಮಾರ್ಷಲ್ ಆರ್ಟ್ಸ್ ತುಂಬಾ ಹಾರ್ಡ್ ಗೇಮ್ ಮತ್ತೆ ಮಕ್ಕಳಿಗೆ ಕಲಿಯಲಿಕ್ಕೆ ಬಹಳ ಇಷ್ಟವಾಗಿರತಕ್ಕಂತ ಒಂದು 5 ಈವೆಂಟ್ ಬರ್ತವೆ ಸರ್ ಇದರಲ್ಲಿ ಓಕೆ ಹಾಗಾಗಿ ಮಕ್ಕಳ ಬೆಳವಣಿಗೆಯೂ ಚೆನ್ನಾಗಿರುತ್ತೆ ಬಾಡಿ ಫಿಟ್ನೆಸ್ ಚೆನ್ನಾಗಿರುತ್ತೆ ಈ ದೃಷ್ಟಿಯಿಂದ ಇದನ್ನ ಕಲಿತಾ ಹೋದ್ವಿ ಸರ್ ಓಕೆ ಓಕೆ ನೀವು ಇದುವರೆಗೆ ಎಷ್ಟು ಮಕ್ಕಳಿಗೆ ಈ ರೀತಿ ತರಬೇತಿ ಕೊಟ್ಟಿದ್ರಿ ಸರ್ ನಮ್ಮ ಅಂಡರ್ಲಿ ಸ್ಕೂಲ್ ಗಳು ಬಿಟ್ಟು ಪ್ರೈವೇಟ್ ಕ್ಲಾಸ್ ಗಳಲ್ಲಿ ಅಂದ್ರೆ ಓಪನ್ ಕ್ಲಾಸ್ ಗಳಲ್ಲಿ ಸುಮಾರು ಒಂದು 60 ರಿಂದ 70 ಜನ ಮಕ್ಕಳು ನಮ್ಮಲ್ಲಿ ನ್ಯಾಷನಲ್ ಸ್ಟೇಟ್ ಆಡಿದಂತ ಮಕ್ಕಳಿದ್ದಾರೆ ನಿಮ್ಮ ವೃತ್ತಿನೇ ಫುಲ್ ಟೈಮ್ ಮಾರ್ಷಲ್ ಆರ್ಟ್ಸ್ ಅನ್ನು ಕಲಿಸ್ಕೊಡೋದು ಹೌದು ಸರ್ ಹೌದು ಸರ್ ನಾನು ಬೇಸಿಕಲಿ ಎಂಎಸ್ಸಿ ಬಿಎಡ್ ಮಾಡ್ಕೊಂಡೆ ಡಿಪ್ಲೊಮಾ ಇನ್ ಜಿಎಸ್ ಮಾಡಿ ಆಸ್ ಎ ಟೆಕ್ನಿಕಲ್ ಡೈರೆಕ್ಟರ್ ಇದಾಗಿ ವರ್ಕ್ ಮಾಡ್ತೀನಿ ಸರ್ ಈಗ ನಮ್ಮ ಕರ್ನಾಟಕ ರಾಜ್ಯದ ಸಂಸ್ಥೆಯಲ್ಲಿ ಟೆಕ್ನಿಕಲ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತೀನಿ ಸರ್ ಟಂಕಾಕ್ಸ್ ಸಂಸ್ಥೆಯಲ್ಲಿ ಓಕೆ ಆಗ್ಲಿ ಜಗದೀಶ್ ಅವರೇ ಇನ್ನೂ ಹೆಚ್ಚಿನ ಈ ರೀತಿ ಬಡ ಮಕ್ಕಳಿಗೆ ವಿಶೇಷವಾಗಿ ನಿಮಗೆ ಗೊತ್ತು ಇವತ್ತು ಸೆಲ್ಫ್ ಪ್ರೊಟೆಕ್ಷನ್ ಇದನ್ನ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೌದು ಸರ್ ಬಡ ಮಧ್ಯಮ ವರ್ಗದವರಿಗೆ ನೀವು ಕಲಿಸ್ಕೊಟ್ರೆ ಬಹಳ ಉಪಕಾರ ಆಗುತ್ತೆ ಅಂತ ಅವರಿಗೆ ಖಂಡಿತ ಸರ್ ಖಂಡಿತ ಅದೇ ಒಂದು ನಮ್ದೊಂದು ಗುರಿ ಇಟ್ಕೊಂಡಿದೀವಿ ಮುಂದೆ ಗಾಂಧೀಜಿ ಕಂಡಂತ ಒಂದು ಏನಿದೆ ಮಧ್ಯರಾತ್ರಿಯಲ್ಲಿ ಯಾವಾಗ ನಮ್ಮ ಹೆಣ್ಣುಮಗು ನಿರ್ಭಯವಾಗಿ ಮಧ್ಯರಾತ್ರಿಯಲ್ಲಿ ಓಡಾಡಿದ್ರೆ ಇವತ್ತು ಸ್ವತಂತ್ರ ಅಂತ ಏನ್ ಹೇಳಿದಾರೆ ಆ ಒಂದು ಕನಸು ಇವತ್ತು ನಾವು ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ಬೆಳವಣಿಗೆಯನ್ನ ನಮ್ಮ ಅಟ್ಲೀಸ್ಟ್ ನಮ್ಮ ಸ್ಥಳೀಯದಲ್ಲಿ ನಾನು ಅದು ಮಾಡಬೇಕು ಅಂತಕ್ಕಂತ ಒಂದು ಉದ್ದೇಶ ಹೊಂದಿದೆ ಆಗ್ಲಿ ಒಳ್ಳೆದಾಗ್ಲಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಾ ನಿಮ್ಮನ್ನ ಪರಿಚಯಿಸೋದು ಬೇರೆಯವರು ಕೂಡ ಈ ರೀತಿ ಸಾಮರ್ಥ್ಯ ಇರುತ್ತೆ ಅವರವರ ಏರಿಯಾಗಳಲ್ಲಿ ಈ ತರದ ತರಬೇತಿಯನ್ನು ಕೊಡೋದಕ್ಕೆ ಅವರಿಗೂ ನೀವು ಪ್ರೇರಣೆ ಆಗಲಿ ಅಂತ ನಿಮ್ಮನ್ನ ಪರಿಚಯ ಮಾಡ್ಕೊಟ್ವಿ ನಾವು ಹೌದು ಸರ್ ಖಂಡಿತ ಸರ್ ಖಂಡಿತ ಹಾಗೆ ಸರ್ ನಾವು ಹೆಣ್ಮಕ್ಳಿಗೆ ಸ್ವಸಹಾಯ ಸಂಘಗಳ ಸಂಸ್ಥೆಗಳಿಗೆ ಕೆಲವು ಎನ್ ಜಿ ಒಗಳನ್ನ ನಾವು ಮಾತಾಡಿದೀವಿ ಸರ್
ಆ ಎನ್ಜಿಒ ಮುಖಾಂತರ ಇರತಕ್ಕಂತ ಈ ಸ್ವಸಹಾಯ ಸಂಘಗಳು ಏನಿದೆ, ಮಹಿಳೆಯ ಸಂಘಟನೆಗಳೇನಿದೆ, ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳು, ಅವುಗಳು ಸಹ ತರಬೇತಿಯನ್ನು ಕೊಡಬೇಕು ಅಂತಕ್ಕಂತ ಒಂದು ಮಹತ್ವದ ಹೆಜ್ಜೆಯನ್ನು ನಾವು ಇಡ್ತಾ ಇದೀವಿ ಸರ್. ಒಂದು ಹ್ಯಾಂಡ್ ಇನ್ ಹ್ಯಾಂಡ್ ಅಂತಕ್ಕಂತ ಒಂದು ಸಂಸ್ಥೆ ಈಗ ಮುಂದೆ ಬಂದಿದೆ. ಅವರು ಸದ್ಯದಲ್ಲೇ ನಮ್ಮ ಒಂದು ಮಹಿಳಾ ಮನೆಗಳಿಗೆ ಸ್ವಲ್ಪ ತರಬೇತಿಯನ್ನು ಕೊಡಿ, ನಮಗೆ ಮಕ್ಕಳು ಹೆಣ್ಮಕ್ಳು ಫೀಲ್ಡ್ ಅಲ್ಲಿ ಸ್ವಲ್ಪ ವರ್ಕ್ ಮಾಡ್ಬೇಕಾದ್ರೆ ಅವ್ರಿಗೂ ಸ್ವಲ್ಪ ಬೇಕಾಗುತ್ತೆ, ಜೊತೆಗೆ ಮನೆಯಲ್ಲೂ ಸಹ ಜೊತೆ ಮಕ್ಳಿಗೂ ಸಹ ಕಲಿತಕ್ಕೆ ಬಹಳ ಯೂಸ್ ಆಗುತ್ತೆ ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅವ್ರಿಗೂ ಸಹ ನಾವು ಸಮ್ಮರ್ ಕ್ಯಾಂಪ್ ಮತ್ತೊಂದು ವಿಶೇಷ ತರಬೇತಿ ಕ್ಯಾಂಪ್ ಗಳಲ್ಲಿ ಅವ್ರಿಗೆ ಉಚಿತವಾಗಿ ತರಬೇತಿಯನ್ನು ಕೊಡ್ಲಿಕ್ಕೆ ನಾವು ಇಚ್ಛೆ ಮಾಡಿದ್ದೀವಿ ಸರ್. ವೆರಿ ಗುಡ್, ಒಳ್ಳೇದು ಜಗದೀಶ್ವರೇ, ಮಾಡಿ. ಖಂಡಿತ ಸರ್, ಖಂಡಿತ. ನೋಡಿ, ನಾವು ಅನೇಕ ಸಂದರ್ಭಗಳಲ್ಲಿ ಈ ಸರ್ಕಾರನೂ ಯೋಜನೆ ತಂತು, ಈ ರೇಪ್ ಇನ್ಸಿಡೆಂಟ್ಸು ಜಾಸ್ತಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅನೇಕರು, ಆದರೆ ಆ ಥರದ ಯಾವುದೇ ಒತ್ತಡ ಅಥವಾ ಪ್ರಚಾರ ಇಲ್ಲದೇ ಒಂದು ಸಂದರ್ಭದಲ್ಲೂ ಈ ಥರದವರು ತಮ್ಮ ಒಂದು ಸೇವೆ ಅಂತ ಮಾಡ್ತಾ ಇದ್ದಾರೆ ಅಂತ, ಆ ರೀತಿ ಮಾಡ್ತಾ ಇರುವ ಕೆಲಸ ಮಾಡ್ತಾ ಇರುವಂಥವ್ರಲ್ಲಿ ಜಗದೀಶ್ ಕೂಡ ಒಬ್ಬರು ಅಂತ. ಎಸ್ ಸರ್. ವಿಸ್ತಾರ ನ್ಯೂಸ್, ನಿಖರ ಜನಪರ.